ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗಪ್ಪ ಮಾತ ಆಡುತ್ತಾ ಆಡುತ್ತಾ ಹೋಗಿ ಇಲ್ಲಿ ಒಂದು ಸ್ವಲ್ಪ ಹೆಣ್ಮಕ್ಕಳು ಜನ ಗಲಾಟೆ ಮಾಡೋದ್ರಿಂದ ಹೌದು ತಾಯಿ ಬಳಗದವರು ಶಾಂತರಾಗ್ರನ್ನು ಹೊತ್ತಿನೊಳಗ ಏನಟ್ರಿಪ್ಪ ನಮ್ಮ ತೆಲುಗು ಮಾತಾಡೋ ದೇವರಾಜ ಏನ್ ಹೇಳಪ್ಪ ಕೇಳಿದ್ರ, ಏನ್ರಿಪ್ಪ ನನ್ನ ಮಕ್ಕಳ ಹಿಂಗ ಗಲಾಟೆ ಮಾಡ್ತೀರಿ ಹೇಳಿ ಹೇಳಿ ಒಂದು ಹಾಸ್ಯದ ರೂಪಾಂತರವಾಗಿ ನಿಮಗ ಹುಟ್ಟೂರನ್ನು ಬಿಟ್ಟು ಹುಟ್ಟ ಮನೆಯನ್ನು ಬಿಟ್ಟು ಮತ್ತೊಂದು ಮನೆಗೆ ಕೊಡ್ತಾರಂತಕ್ಕಂತ ಮಾತನ್ನ ಹೇಳಿರ್ತಾರ. ಅವಾಗ ಕಾಕ ಏನ್ ಹೇಳ್ಯಾರ ಕೇಳಿದ್ರ, ಏನ್ರಿಪ್ಪ ನನ್ನ ಕಡೆ ಮಾತು ಹೋಗೈತ ಅಂತ ಹೇಳ್ಬೇಕು. ಹೌದು, ಇಲ್ಲಂದ್ರ ಈ ಮನೆ ಬಿಟ್ಟು ಮತ್ತೊಂದು ಮನೆಗೆ ಹೆಣ್ಮಗಳಿಗೆ ಕೊಡ್ಬೇಕಾದ ಯಾರ ಶಾಪದಿಂದ ಕೊಡ್ತಾರಂತಕ್ಕಂತ ಮಾತನ್ನ ನಮ್ಮ ಕಾಕ ನಮ್ಮ ಅಪ್ಪ ಹೇಳ. ಹಾಗ ಸಂತೋಷದ ಮಾತ. ಹೌದು, ಆ ಹೆಂಗಪ್ಪ ಅಂತ ಕೇಳಿದ್ರೆ ಒಂದೊಂದು ನಾಡಿಗೆ ಹೋದ್ವಿ ಅಂದ್ರೆ ಒಂದೊಂದು ಹಾಸ್ಯದ ಮಾತು ಬೇಕಾಗುತ್ತವ. ಆ ಪ್ರಕಾರ ಹುಡುಗ ಮಾತಾಡ ಹುಡುಗ ಹೇಳಿದ್ರು ಅಷ್ಟೇ ಐತಿ, ನಾನ್ ಹೇಳಿದ್ರು ಅಷ್ಟೇ ಐತಿ, ಹುಡುಗನ ಕಡೆ ಮಾತು ಹೋಗೈತಿ ಕಡೆ ಆ ಹೆಣ್ಮಕ್ಳು ಯಾರ ಶಾಪದಿಂದ ಮತ್ತವ್ರನ್ನ ಹೋಗ್ತಾರ ಅಪ್ಪನೇ ಹೇಳಿದ್ರು. ಹೌದೌದ್ರಿಪ್ಪ, ಹೌದು ಕರೆದ್ರಿಪ್ಪ ಮಾತಾ.